ಅಲ್ಲ ಎಷ್ಟು ಸಲ ಟ್ರೈ ಮಾಡ್ತಿರೋ ನೀವೆಲ್ಲ, ಯಾಕೋ ಹಂಗ್ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀರಿ? ಅಹೋರಾತ್ರ ಅಪ್ಪಾಜಿ ಅವರೇ ನಮಸ್ಕಾರ. ಅಪ್ಪಾಜಿ, ತಮ್ಮ ಪಾದಾರವಿಂದಗಳಿಗೆ ಅನಂತ ಅನಂತ ನಮಸ್ಕಾರಗಳು. ನಿನ್ನ ಪಾದಾರವಿಂದಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಅಪ್ಪಾಜಿ, ತಾವು ನಮಗೆ ಈ ಮಾತಲ್ಲ, ತಾವು ತಿಳಿದಿರೋರು, ತಮ್ಮ ಪಾದಾರವಿಂದಗಳಿಗೆ ತುಂಬಾ ನಮಸ್ಕಾರಗಳು. ತಮ್ಮ ಫಾಲೋವರ್ ನಾನು, ಸುಮಾರು ದಿವಸಗಳಿಂದ ತಮಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಸಿಕ್ಬಿಡ್ತು, ನನ್ನ ಜನ್ಮ ಪಾವನ ಪುಣ್ಯ ಆಗೋಯ್ತು. ಕಾವೇರಿಲಿ ನಿಮ್ಮಿಂದಷ್ಟು ನನಗೆ ಪುಣ್ಯ ಆಗೋಯ್ತು ಅಪ್ಪಾಜಿ. ಅಪ್ಪಾಜಿ ಅವ್ರು ಮಾತಾಡ್ತಲ್ಲ ಯಾಕೋ. ಯಾರು ಅಪ್ಪಾಜಿ, ಯಾರು, ಏನು ಇದು ನೀನು? ಓಕೆ, ನಾನು ಗುರುಗಳು ಅಂದ್ರು ಬೈತೀರಿ, ಅದಕ್ಕೆ ನಾನು ಅಪ್ಪಾಜಿ ಅಂತ ಹೇಳು. ಅವ್ರ ಹತ್ರ ಅಪ್ಪಾಜಿ, ಮತ್ತೆ ಅಪ್ಪಾಜಿ ಅಂದ್ರೆ ಇಡ್ತೀನಿ ಇಡ್ತೀನಿ ಫೋನು. ಏ ಬಡಿ ಅಪ್ಪಾಜಿ, ದಯವಿಟ್ಟು ಅಂತ ಹೇಳು. ಅಹೋರಾತ್ರ ಮಾತಾಡು. ಅಪ್ಪಾಜಿ, ತಮ್ ಜೊತೆ ಮಾತಾಡಿ ನನಗೆ ತುಂಬಾ. ಅಲ್ಲ ಮತ್ತೆ ಅಪ್ಪಾಜಿ ಅಂತೀಯ, ಇಡು ಫೋನು. ಇಲ್ಲ, ಅಹೋರಾತ್ರ ನಾನು ತಮ್ ಜೊತೆ ಮಾತಾಡಿ ತುಂಬಾ ನನಗೆ ಖುಷಿ ಆಗಿದೆ, ತುಂಬಾ ಇದಾಗಿದೆ. ನನ್ನ ಪರಿಚಯ ಮಾಡ್ಕೊಳ್ಳ ಅಹೋರಾತ್ರ ಅವರೇ. ಮತ್ತೆ ಅವರೇಕಾಯಿ ಅವರೇಕಾಯಿ, ಯಾವ್ದು ನಿಂದು, ಯಾವ ಊರ ನಿಂದು? ನಂದು ಮಂಡ್ಯ ಜಿಲ್ಲೆ ಕಲ್ಕುಣಿ ಗ್ರಾಮ, ಮಳವಳ್ಳಿ ತಾಲೂಕು. ಇನ್ನೊಂದ್ಸಲ ನೀನು ಗುರುಗಳೇ ಅವರೇ ಅಪ್ಪಾಜಿ ಅಂದಿದ್ದಿ ಅಂದ್ರೆ ನೀನು ಅಹೋರಾತ್ರ ಅಂತ ಸಿಂಗ್ಯುಲರ್ ಆಗಿ ಮಾತಾಡಿಸ್ತೀನಿ ನಿನ್ ಕೈಲಿ. ನಿನ್ನ ಅಹೋರಾತ್ರ ಬಾರ ಹೋಗು ಅನ್ನೋವರೆಗೂ ಮಾತಾಡಲ್ಲ. ಮತ್ತೆ ನೋಡೋ, ಸರಿಯಾಗಿ ದಾರಿಗೆ ಬಂದ್ರೆ ಸರಿ, ಇವೆಲ್ಲ ಬಿಟ್ಬಿಡು. ಅವಮಾನ ಮಾನ ಮರ್ಯಾದೆಗಳೆಲ್ಲ ಬಿಟ್ಬಿಡು, ಅಹೋರಾತ್ರ ಅಂತ ಹೇಳಿ ಮಾತಾಡು. ಅಹೋರಾತ್ರ ನನ್ನ ಪರಿಚಯ ಮಾಡ್ಕೋತೀನಿ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಕುಣಿ ಗ್ರಾಮದಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ರಾಜೇಶ್ ಅಂತ ಹೇಳ್ಬಿಟ್ಟು, ನನ್ನ ಧರ್ಮಪತ್ನಿ ಹೆಸರು ಮಂಗಳಾ ಗೌರಿ ಅಂತ. ಅಮ್ಮ ದೇವರು ಸಿಕ್ಬಿಟ್ಟಿದಾರಲ್ಲೋ ನಿನ್ಗ್ಯಾಕೋ, ಅಮ್ಮ ದೇವರು, ಅಮ್ಮ ನೀನ್ ಮಾಡಿರೋ ಪುಣ್ಯ ಕಣ. ಹೌದೇ, ಅವ್ರ ಹತ್ರ ಅವರೇ. ಹೌದು ಬಂಗಾರ. ಮತ್ತೆ ಅವರೇ ಅಂತೀಯಲ್ಲೋ, ಬಹುವಚನ ಉಪಯೋಗಿಸ್ತಾ ಇದ್ದೆ. ಅಹೋರಾತ್ರ ನನ್ನ ವಂಶೋದ್ಧಾರಕ ಪ್ರಣಮ್ ಅಂತ ಹೇಳ್ಬಿಟ್ಟು, ಅವನಿಗೆ ಮನೆ ದೇವರ ಹೆಸರು ಪದ್ಮನಾಭ ಅಂತ ಇಟ್ಟಿದ್ದೀನಿ. ನನ್ನ ಇನ್ನೊಂದು ಮನೆಗೆ ಹೋಗಿ ಜ್ಯೋತಿ ಬೆಳಗಂತ ನನ್ನ ಮಗಳು, ಅವಳ ಹೆಸರು ರೋಚನಾ ಅಂತ, ಅವಳಿಗೆ ದೇವರ ಹೆಸರು ಬಂದು ಪದ್ಮಾವತಿ ಅಂತ ಇಟ್ಟಿದ್ದೀನಿ. ಅವರತ್ರ ಗುರುಗಳೇ, ಸಾರಿ, ಅವರತ್ರ ನನಗೆ ತುಂಬಾ ಇದಾಗ್ತಾ ಇದೆ. ನಾನು ಏನಂತ ಕರಿಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ಟಾಪಿಕ್ ಬಾ. ಏನೂ ಇಲ್ಲ, ತಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ತುಂಬಾ ಬಯಕೆ ನನಗೆ, ನೀವು ಮಾತಾಡೋದು, ಬೈಯೋದು, ನಮ್ಗೆ ಆಶೀರ್ವಾದ ಮಾಡ್ದಂಗೆ. ಹೇಳಿ ಅವ್ರ ಹತ್ರ. ಎಲ್ಲ ಬೈದೆ ನಿನ್ಗೆ? ಅವ್ರ ಹತ್ರ ಅವರೇ, ನೀವು ಬಿಡಪ್ಪ, ರಾತ್ರಿ ಆಗಿದೆ. ಅವ್ರ ಹತ್ರ ನಾನು ನನಗೆ ಬೈದಿದ್ದು ಅಂತ ಹೇಳ್ತಾ ಇಲ್ಲ. ನಿಮ್ದು ಎಲ್ಲ ನೀವು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅವ್ರದೆಲ್ಲ ನೋಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ನೀವು ಎಲ್ಲ ಇದ್ ಮಾತಾಡ್ತಾ ಇರ್ತೀರಿ, ಅವ್ರಿಗೆ ಗೈಡೆನ್ಸ್ ಮಾಡ್ತಾ ಇರ್ತೀರಿ, ಇದ್ ಮಾಡ್ತಾ ಇರ್ತೀರಿ. ನಾನು ಡೈರೆಕ್ಟ್ ಫಾರ್ವರ್ಡ್ ತಾವುಗಳು. ಅಪ್ಪಿ ಟಾಪಿಕ್ ಬರೋ, ಇವೆಲ್ಲ ಬೇಡವೋ? ನಂದು ಏನೂ ಇಲ್ಲ, ನಿಮ್ನ ಮಾತಾಡಬೇಕು, ನಿಮ್ಮ ಆರೋಗ್ಯ ಭಾಗ್ಯ ಕೇಳಬೇಕು ಅಂತಿದ್ದೆ. ತಾವು ಆರೋಗ್ಯವಾಗಿದ್ದೀರಿ ಅನ್ಕೋತೀನಿ. ಒಬ್ಬ ಮನುಷ್ಯನಿಗೆ ಆಕ್ಸಿಡೆಂಟ್ ಆಯ್ತಂತೆ, ಅವನು ಹಾಸ್ಪಿಟಲ್ ಸೇರಿದಂತೆ, ಅವನಿಗೆ ಕೈ ಮುರಿದಂತೆ, ಒಂದು ಅವನ ಸ್ನೇಹಿತ ಒಬ್ಬ ಹೋದಂತೆ, ನೋಡಿನ ಕ್ಷೇಮ ವಿಚಾರಿಸ್ಕೊಳಕ್ ಬಂದಿದೀನಿ, ಏನಾಯ್ತೋ ಅಂತ ಕೇಳಿದಂತೆ. ಅವನು ಇಂಟ್ರೆಸ್ಟ್ ಇಂದ ಹಿಂಗ್ ಬರ್ತಾ ಇದ್ದೆ, ಲಾರಿ ಬಂದು ಗುದ್ದುಬಿಡ್ತು, ಅಲ್ಲಿ ಯಾರು ಇರ್ಲಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ರು ಬಂದು ಎತ್ಕೊಂಡ್ಬಂದು ಹಾಸ್ಪಿಟ್ಲ್ಗೆ ಹಾಕಿದಾರೆ ಅಂತ ಒಂದು ಕತೆ ಹೇಳದಂತೆ ಅರ್ಧ ಗಂಟೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಬಂದಂತೆ, ಅವ್ನು ಏನೋ ಹೆಂಗಾಗೋಯ್ತಲ್ಲೋ ನಿನ್ಗೆ, ಹಿಂಗಾಗೋಯ್ತಲ್ಲಪ್ಪ, ಯಾಕೋ ಹಿಂಗಾದೆ ಅಂದ್ರೆ. ಮತ್ತೆ ಅವನಿಗೂ ಸ್ವಲ್ಪ ಕಷ್ಟಪಟ್ಟು ಕತೆ ಹೇಳಿದ್ವಿ, ಚೆನ್ನಾಗ ಹಿಂಗಾಯ್ತು. ಹಂಗೆ 100 ಜನ ಬಂದ್ರೆ 100 ಜನಕ್ಕೂ ಕತೆ ಹೇಳಿ ಅವನ ಆಕ್ಸಿಡೆಂಟ್ ಗಿಂತ ಜಾಸ್ತಿ ವಿಕಾರ ಆಗ್ಬಿಟ್ನಂತೆ. ಹಂಗೆ ಏನು ವಿಡಿಯೋ ನೋಡಿದ್ರೆ ಗೊತ್ತಾಗಲ್ಲ ಇವ್ನು ಚೆನ್ನಾಗಿರ್ತಾನ ಇಲ್ಲ ಅಂತ. ಮತ್ತೆ ಒಂದು ಫೋನ್ ಮಾಡಿದ್ರೆ ನೀನ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಕೇಳೋದು. ಏನಕ್ಕೋ ಬೇಕೋ ಇವೆಲ್ಲ ಇಲ್ಲ, ನಿನ್ಗೆ ಮಾತಾಡಕ್ ಬರಲ್ಲ, ಬಿಟ್ಬಿಡು. ನಿನಗೆ ನೀನು ನಿನಗೆ ಏನು ಅಂತ ಗೊತ್ತಿಲ್ದಿರೋ ಅಷ್ಟು ಒಳ್ಳೆ ಮನುಷ್ಯ ನೀನು, ಅದಕ್ಕೆ ನಿನ್ ಫೋನ್ ಎತ್ತಿದ್ದು.
ನೀನು ಮನಸ್ಸನ್ನ ಗೆದ್ದಿದೀಯೋ, ನೀನು ಮಾನವನ್ನ ಗೆದ್ದಿದೀಯಾ, ನೀನು ನೀನ್ ನಿನ್ನ ಪತ್ನಿ ಎಷ್ಟು ಒಳ್ಳೆಯವರು ಅಂತ ಹೇಳಿದ್ನೋ, ನೀನು ಆಕೆಗಿಂತ ಒಳ್ಳೆಯವನು ನಿನ್ ಪಾಪ. ನಿನ್ನ ಈ ಮುಗ್ಧತೆಗ್ ನೋಡಿ ಫೋನ್ ಎತ್ತಿದ್ದು. ನಿನ್ನಲ್ಲಿ ತುಂಬಾ ಒಳ್ಳೆ ತಂದೆ ನೀನು, ತುಂಬಾ ಒಳ್ಳೆ ಗಂಡ ನೀನು, ತುಂಬಾ ಒಳ್ಳೆ ಮಗ ನೀನು. ನೀನ್ ನಿನ್ ಜೀವನದಲ್ಲಿ ಒಂದು ಮಿಸ್ಟೇಕ್ ಏನು ಇಲ್ಲಪ್ಪ, ಆದ್ರೆ ಸಾಂಸಾರಿಕ ಬಂಧನಗಳು ನಿನ್ಗೆ ಚಾಲೆಂಜ್ ಆಗಿ ಕೂತಿದೆ. ಸಾಲ ಎಷ್ಟಿದೆ ಅವ್ರ ಹತ್ರ? ಇದೆ, ನನ್ಗೆ ಈಗ ಬಿಲ್ಡಿಂಗ್ ಎಲ್ಲ ಮಾಡಿದೆ, ನನ್ಗೆ ಅವ್ರ ಹತ್ರ ನನ್ಗೆ ಒಂದು 20 ಲಕ್ಷದವರೆಗೂ ಸಾಲ ಇದೆ ಅವ್ರ ಹತ್ರ. ನಿನ್ನ ಹೆಂಡತಿ ಅಮ್ಮ ಬೇಡ, ನಾವ್ ಇರೋದ್ರಲ್ಲಿ ಸುಖವಾಗಿರೋಣ, ಸಾಲಗಳು ಮಾಡ್ಬಿಡ ಅಂತ ಹೇಳಿಲ್ಲ? ಹೌದು ಹೇಳಿದ್ರು, ಸತ್ಯ ಅದು. ಮತ್ತೆ ನೀನ್ ಈ ದುರಹಂಕಾರದ ಕೆಲಸ ಮಾಡಿದ್ದೆ, ನೀನ್ ಸಾಲ ಮಾಡಿದ್ದು ಏನಕ್ಕೆ ಬೇಕಾಗಿತ್ತು? ಎಲ್ಲಿ ಕಟ್ಟಿದ್ದು ಹೇಳು. ಅವ್ರ ಹತ್ರ ನಾನು ಬನ್ನೂರ್ಲಿ ಬಿಲ್ಡಿಂಗ್ ಮಾಡಿದ್ದೀನಿ ಅವ್ರ ಹತ್ರ. ಮಾಡಿದ್ಯಲ್ಲ ಬಿಲ್ಡಿಂಗ್, ಎಷ್ಟು ಸೈಟ್ ಅದು? 30, ನಾನ್ ಮಾಡಿರೋದು 47/35. ಓಕೆ ಓಕೆ, ಅದನ್ನ ನೀನು ಗಂಭೀರವಾಗಿ ಬಿಲ್ಡಿಂಗ್ ಕಟ್ಟಿದ್ಯಾ, ಬಾಡಿಗೆ ಕೊಡೋಣ ಅಂಗಡಿಗಳು ಅಂತ? ಹೌದು ಅವ್ರ ಹತ್ರ. ಓಕೆ, ಬಾಡಿಗೆ ಎಷ್ಟು ಬರುತ್ತೆ? ಅವ್ರ ಹತ್ರ ನಾನು ಬಿಲ್ಡಿಂಗ್ ಕಟ್ಟು ಲಾಕ್ ಡೌನ್ ಹಿಂದೆ ನಾನು ಕಟ್ಟಿರೋದು 8 ತಿಂಗಳಿಂದ. ಬಾಡಿಗೆ ಬರ್ತಿಲ್ಲ ಯಾರು? ಯಾರು ಜೀವನ ತುಂಬಾ ಪ್ಲಾನ್ ಮಾಡ್ತೀಯಲ್ಲ ನೀನು, ಯಾರೋ ಹೇಳ್ಕೊಟ್ರು ನಿಂಗೆ ಸಾಲ ಮಾಡಿ ಮನೆ ಬಿಲ್ಡಿಂಗ್ ಕಟ್ಟೋದಕ್ಕೆ? ಅಂತದ್ದೇನು ಅರ್ಜೆಂಟ್? ಒಂದೊಂದ್ ನಿನ್ನ ಹತ್ರ ಇರೋ ಹಣದಲ್ಲಿ ಒಂದ್ ಅಂಗಡಿ ಕಟ್ಟಿ, ಮತ್ತೆ ಮತ್ತೆ ಹಣ ಬಂದ್ಮೇಲೆ ಇನ್ನೊಂದ್ ಅಂಗಡಿ ಕಟ್ಟಿ ಹಂಗ್ ಬೆಳೆಸ್ಕೊಳ್ಳೋದು ಬಿಟ್ಬಿಟ್ಟು ಆ ಅಮ್ಮನ ಮಾತು ಕೇಳದೆ ಇದು ತುಂಬಾ ತುಂಬಾ ತಪ್ಪ ಕೆಲಸ ಮಾಡಿದ್ಯೋ ನೀನು? ತಿಂಗಳಿಗೆ 20,000 ಕಟ್ಟಬೇಕು ಇವಾಗ ಬ್ಯಾಂಕ್ಗೆ, ಎಲ್ಲಿಂದ ಕಟ್ತೀಯೋ? ಆ 20,000 ನೀನು ಒಂದ್ ತಿಂಗಳು ಕಟ್ತಾ ಇದ್ರೆ ನೆಕ್ಸ್ಟ್ ತಿಂಗಳು 21,000 ಆಗತ್ತೆ. ಅದು ಹೌದು, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಹೇಳಿ ಹೋಗ. ನೀವು ಎಂತ ಜನ ನೀವು? ಇಲ್ಲ ಅವ್ರ ಹತ್ರ ನಂದು ಆಸೆ ಏನಿತ್ತು ಅಂದ್ರೆ, ನನ್ನ ನಂಬಿ ಬಂದಿರೋಳು, ನನಗೆ 2 ಮಕ್ಳು, ನಾಳೆ ದಿನ ಏನಾದ್ರು ನನ್ಗೆ ಆರೋಗ್ಯ ಚಿಕ್ಕಂದ್ರೆ ನೀನೇನು ಆಯಮ್ಮನೆ ಬೇಡ ಅಂದ್ರು, ಸುಖವಾಗಿರೋಣ, ಸಾಲಗಳು ಮಾಡ್ಬೇಡ, ಸ್ವಲ್ಪ ಸ್ವಲ್ಪ ಈ ಅಹೋರಾತ್ರ ಇವತ್ತು ಏನ್ ಹೇಳ್ತಾ ಇದನ್ನ ಇದನ್ನೇ ಹೇಳದ್ಲ ಅಮ್ಮ. ಹೌದು ಹೌದು, ಅವ್ರ ಹತ್ರ ನಿದ್ದೆ ಬರ್ತಿಲ್ಲ. ಆ ಹುಡುಗಿಗೆ ಏನ್ ಗೊತ್ತಾ, ಆ ಹುಡುಗಿಗೆ ನಿಂತರ ಮಾನ ಬಿಟ್ಟಿಲ್ಲ, ತುಂಬಾ ಗೌರವದಿಂದ ಬದುಕಬೇಕು ಅಂತ ಆಸೆ. ಯಾರಾದ್ರೂ ಮನೆ ಹತ್ರ ಬಂದು ಹಣ ಕೊಡ್ಬೇಕು ಅಂತ ಕೇಳಿದ್ರೆ ಆ ಹುಡುಗಿ ಹತ್ತು ಬಿಡ್ತಾಳೆ. ಹೌದು ಅವ್ರ ಹತ್ರ ಅವ್ರ ಮನ್ಸಿಗೆ ನೀನ್ ನೋವು ಕೊಡ್ತೀನಿ ಅಂತೇನೆ, ನಿನ್ಗೇನು ನಾಳೆ ಕೊಡ್ತೀನಿ ಬಾ, ನಾಡಿದ್ ಕೊಡ್ತೀನಿ ಬಾ ಅಂತ ಹೇಳುವಂತ ಗುಣ ನಿಂದು. ಹೌದು ಅವ್ರ ಹತ್ರ ನಿನಗ್ ಬೈದ್ರು ಏನ್ ಅನ್ಸೋದಿಲ್ಲ ನೋಡ. ನಿನ್ ಪ್ರೀತಿ ಬೇಕಾಗಿರೋದು ಹೆಂಡತಿಗೆ, ಆಕ್ಚುಲಿ ತುಂಬಾ ಜನಕ್ಕೆ ಗಂಡನ ಪ್ರೀತಿ ಬೇಕಾಗಿರೋದು. ಹೌದು, ಒಂದು ಒಂದು ಕತೆ ಹೇಳ್ತೀನಿ ಕೇಳು. ಶ್ರೀಯಂತ್ರ ಬರಿತಾ ಇದ್ದ ಅಹೋರಾತ್ರ, ಮನೆಯಲ್ಲಿ ಶ್ರೀಯಂತ್ರ ಬರೆಯುವಾಗ ಇವನ್ಗೆ ಕಾಫಿ ಕುಡಿಯೋವಾಗ ಶ್ರೀಯಂತ್ರ ಬರೆಯುವಾಗ ಯಾರು ಮಾತಾಡಿದ್ರು ಮಾತಾಡಲ್ಲ ಇವನು. ಶ್ರೀಯಂತ್ರ ಬರೀತಾ ಇದ್ರೆ ಒಂದು ಹೆಣ್ಣು ಬಂತು ಮನೆಗೆ ಮುಂಬೈಯಲ್ಲಿ, ತುಂಬಾ ಐಶ್ವರ್ಯವಂತಲು ಅನ್ಸುತ್ತೆ ಅಮ್ಮನ್ ಬರೋ ಒಂದು ರೀತಿಯ ಗೊತ್ತಾಗತ್ತೆ ಆ ಗತ್ತು. ಬಂದು ಮನೇಲೆಲ್ಲ ಕೂಡಿಸಿದ್ರು ಒಂದ್ ಕಡೆ, ಅಮ್ಮನ ಗತ್ತು ಇದೆಲ್ಲ ತುಂಬಾ ಜೋರಿತ್ತು. ಅಮ್ಮ ಶ್ರೀಯಂತ್ರ ಬರೀತಿದ್ರೆ ಅವ್ರೆಲ್ಲ ಹೇಳಿದ್ದಾರೆ ಇವಾಗ ಅವ್ರು ಬರಿತಾ ಇದ್ರೆ ಮಾತಾಡ್ಬೇಡಿ ಅಂತ, ಪೇಷನ್ಸ್ ಇದ್ರೆ ಕೂತ್ಕೊಳ್ಳಿ ಇಲ್ಲಾಂದ್ರೆ ಹೋಗಿ ಅಂತ ಕೂಡ ಹೇಳಿದ್ದಾರೆ. ಆದ್ರೂ ಆ ಅಮ್ಮ ಬಂದು ಸರ್ ಅಂತ ಮಾತಾಡ್ತು, ಇವನು ಮಾತಾಡ್ಲಿಲ್ಲ. ಸರ್ ನನ್ಗೆ ಮಾತಾಡ್ಬೇಕು ಇವಾಗ, ಆಗಲ್ಲ ಅಂತ ಹೇಳಿದೆ. ಇಲ್ಲ ನಿಮ್ ಹತ್ರ ಮಾತಾಡ್ಲೇಬೇಕು. ಅಮ್ಮನ ಬ್ಯಾಗೇ 5 ಲಕ್ಷ ರೂಪಾಯಿ ಅಂತೆ, ವ್ಯಾನಿಟಿ ಬ್ಯಾಗ್, ಮಾತಾಡ್ಲೇಬೇಕು ಅಂತ ಹೇಳ್ದು. ಇಲ್ಲ ಇಲ್ಲ ಮಾತಾಡಕ್ ಆಗಲ್ಲ, ಹೋಗಮ್ಮ ಹಿಂದೆ ನೀನು ಅಂದೆ. ಹಿಂದಿ ಮಾತಾಡೋರು, ತುಂಬಾ ಕೋಟಿ ಗಟ್ಟಲೆ ಆಸ್ತಿ ಇದೆ ಅಮ್ಮನಿಗೆ, ಗಂಡನಿಗೆ. ಬಂದು ಶ್ರೀಯಂತ್ರ ಬರಿತಾ ಇದೀನಿ, ಹೋಗಮ್ಮಿ ನಂಗೆ ಇಷ್ಟ ಆಗಲ್ಲ, ಮಾತಾಡ್ಬೇಡ, ನೀನ್ ಯಾರು ಬರಕ್ ಹೇಳಿದ್ರಿ ಇಲ್ಲಿ ಅಂತ ಗದ್ರದೆ. ಇಲ್ಲ ಇಲ್ಲ ಮಾತಾಡ್ಲೇಬೇಕು, ನನಗೆ ತುಂಬಾ ಕಷ್ಟ ಇದೆ, ನನಗೆ ಒಂದೇ ಒಂದು ಉತ್ತರ ಹೇಳ್ಬಿಡಿ ಸಾಕು, ಹೊರಟೋಗ್ತೀನಿ. ಒಂದೇ ಒಂದ್ ಪ್ರಶ್ನೆ, ಹಿಂಗೆ ನಿಮ್ ತರ ಪೀಡಿಸೋದು, ಒಂದೇ ಒಂದ್ ಪ್ರಶ್ನೆ, ನೀವು ಅಥವಾ ಇಲ್ಲ ಅಂತೇಳಿ ನಾನು ಹೊರಟೋಗ್ತೀನಿ ಅಂತ ಹೇಳಿದ್ಲು. ಇದ್ಯಾವ್ದಿದು ಅಂತೇಳಿ ಹೋಗ್ಲಿ ಹೇಳಮ್ಮ ಅತ್ಲಾಗೆ ಅಂತ. ಏನಿಲ್ಲ ನನಗೆ ಒಂದು ಆಸೆ ಇದೆ, ಅದ್ ನೆರವೇರತ್ತಾ ಇಲ್ವಾ ಅಂತ ಕೇಳಿದ್ಲು. ಇದ್ಯಾವ್ದಿದು
ಓಲಿ ಏನಮ್ಮ ಅಂತ ಕೇಳಿದೆ. ಹೇಳಮ್ಮ ಅಂತ ಕೇಳಿದೆ. ಏನಿಲ್ಲ, ಮುಂದಿನ ಜನ್ಮದಲ್ಲಿ ನಂದೊಂದು ಆಸೆ ಇದೆ, ಅದ್ ನೆರವೇರತ್ತ ಅಂತ ಹೇಳಿದ್ರೆ ಹೊರಟೋಗ್ತೀನಿ, ಇಲ್ಲಾಂದ್ರೆ ನನಗೆ ಮನಃಶಾಂತಿ ಇಲ್ಲ ಅಂತ ಹೇಳಿದ್ಲು. ಏನು ಅಂತ ಕೇಳಿದೆ. ಮುಂದಿನ ಜನ್ಮದಲ್ಲಿ ನಾನು ಒಂದು ಆಸ್ತಿ ಇಲ್ಲದೆ ಇರುವಂತಹ ಒಂದು ಆದಿವಾಸಿ ಯುವಕನನ್ನು ಮದುವೆ ಆಗ್ಬೇಕು. ಅವನ ಹತ್ರ ಸೈಕಲ್ ಬಿಟ್ರೆ ಏನು ಇರಬಾರ್ದು, ಗುಡಿಸಲು ಕೂಡ ಇರಬಾರ್ದು. 24 hours ನನಗೆ ಟೈಮ್ ಕೊಡ್ಬೇಕು. ಅವನು ಸೈಕಲ್ ಅಲ್ಲಿ ಮುಂದೆ ಕುಡಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಒಂದು ಕುದುರೆ ಇದ್ರೂ ಸಾಕು, ಅಥವಾ ಬರೀ ಕಾಲ್ನಡಿಗೆ ಇದ್ರೂ ಸಾಕು, ಅಂತ ಗಂಡ ಸಿಗ್ಬೇಕು. ಸಿಗತ್ತಾ ಅಂತ ಕೇಳಿದ್ಲು. ಇದೇನಿದು ವಿಚಿತ್ರವಾಗಿದೆ, ಐಶ್ವರ್ಯದಲ್ಲಿ ಮುಳುಗೆದ್ದೇಳ್ತಾರಂತ ಹೆಣ್ಣು ಬಂದು ಹಿಂಗ್ ಕೇಳ್ತಾ ಇದೆಯಲ್ಲ ತನ್ಕೊಂಡು, ಏನು ದೇವರೇ ಮಾಡ್ತಾರ ಪರೀಕ್ಷೆನ, ದೇವರೇ ಬಂದಿದಾರ ಹಿಂಗೆ ಅಂತೇಳಿ. ಯಾಕಮ್ಮ ಹಂಗ್ ಕೇಳ್ತಾ ಇದೀಯ ಅಂದ್ರೆ, ಅಮ್ಮ ಕಣ್ಣೀರ್ ಹಾಕೊಂಡು ಹೇಳಿದ್ಲು. ಅತಿ ಸುಂದರವಾದಂತಹ ಹುಡುಗಿ ಅಂತ ಅವನು, ಆ ಐಶ್ವರ್ಯವಂತ ಮದುವೆ ಆದಂತೆ. ಅವನಿಗೆ ಪಾರ್ಟಿಗಳೆಲ್ಲ ಕರ್ಕೊಂಡು ಹೋದ್ರೆ, ನನ್ನ ಪತ್ನಿ ಅತಿ ಸುಂದರ ಅಂತ ಅವನು ದೊಡ್ಡ ದೊಡ್ಡ ಗೆಜೆಟೆಡ್ ಆಫೀಸರ್ಸ್ ಅವ್ರ ಇವ್ರ ಮೀಟಿಂಗ್ಗಳು ದೊಡ್ಡ ದೊಡ್ಡ ಕಡೆ ಹೋದಾಗ ಅವನಿಗೆ ಗೌರವಕ್ಕೆ ಹೋಗಿ ಬೇಕು ಅಂತ ಈ ಹುಡುಗಿನ ಮದುವೆ ಆದಂತೆ. ಅಷ್ಟೇ, ನಾಮಕಾವಸ್ಥೆ ಮದುವೆ. ಜೀವನದಲ್ಲಿ ಅವನು ಕೋಟಿಗಟ್ಟಲೆ ವ್ಯವಹಾರದಲ್ಲಿ ಈ ಹೆಣ್ಣಿಗೆ ಸಮಯನೇ ಕೊಡ್ಲಿಲ್ಲಂತೆ, ಸಮಯನೇ ಕೊಡ್ಲಿಲ್ಲ. ಆ ಹುಡುಗಿಗೆ ಮತ್ತೆ ಈ ಐಶ್ವರ್ಯನು ಬೇಡ, ಏನು ಬೇಡ, ಹಾಗಂತ ತಾಯಿ ಮನೆಗೆ ಹೋಗ್ತೀನಿ ಅಂದ್ರು ಬಿಡ್ತಿರ್ಲಿಲ್ವಂತೆ. ಯಾಕಂದ್ರೆ ತುಂಬಾ ದೊಡ್ಡ ಮನೆ ತನ, ಮನೇಲಿ ದೊಡ್ಡ ಮನೆ, ತುಂಬಾ ಜನ, ಅಷ್ಟು ಜನ ನೋಡ್ಕೋಬೇಕು, ಮನೆ ತುಂಬಾ ಕೆಲಸದವರು, ಅಡಿಗೆ ಕೈ ಹಾಕೋಂಗು ಇಲ್ಲ, ಬಟ್ ಮೇಲ್ವಿಚಾರಣೆ ಮಾಡ್ಬೇಕು. ಕಾಲ್ಗೊಬ್ರು ಕೆಲಸದವರು, ಕೈಗೊಬ್ರು ಕೆಲಸದವರು, ಕಾರ್ ಡ್ರೈವರ್ಗಳು, ದಿನಕ್ಕೂ ಅಮ್ಮ ಆಚೆ ಬಂದ್ರೆ 7 car drivers ಏಳು ಕಾರ್ ನಿಲ್ಲಿಸಿಕೊಂಡು ಕಾಯ್ತಾ ಇದ್ರಂತೆ. ಅಮ್ಮ ಯಾವ ಬಟ್ಟೆ ಹಾಕೊಂಡಿದ್ರೆ ಆ ಬಟ್ಟೆಯ ಬಣ್ಣದ ಕಾರು ಕರಿತಾ ಇದ್ರಂತೆ. ಅವಾಗ ಡಿಸೈಡ್ ಆಗ್ತಿತ್ತಂತೆ. ಅಂದ್ರೆ ಇಷ್ಟೆಲ್ಲ ಐಶ್ವರ್ಯ ಇದ್ರು ಆ ಹೆಣ್ಣು ಬಯಸಿದ್ದೇನು, ತನಗೆ ಸಮಯ ಕೊಡುವ ಗಂಡನನ್ನು ಅಲ್ವಾ. ಅದರಲ್ಲಿ ನಿನ್ನ ಪತ್ನಿ ನಿನ್ನ ಹತ್ರ ಬಯಸಿದ್ರು ನಿನ್ನ ಆರೋಗ್ಯ, ನಿನ್ನ ನೆಮ್ಮದಿ, ನೀನು ಗಂಭೀರವಾಗಿ ಸಾಲವಿಲ್ಲದೆ ಬದುಕಬೇಕು ಅನ್ನೋದು ಬಿಟ್ಟು, ನೀನು ಇರುತ್ತಿ ಯಾವುದೋ ಬ್ಯಾಂಕಿನ ಆಸ್ತಿನ ನೀನಿಟ್ಕೊಂಡು ಕರೋನಾ ಬರೋದನ್ನ ಗೊತ್ತಿದ್ದೆ ನಾ ನಿನ್ಗೆ, ನಾಳೆ ಬಗ್ಗೆ ಗೊತ್ತಿದ್ಯಾ ನಾ ನಿನ್ಗೆ, ದೊಡ್ಡದಾಗ ಪ್ರಾಪರ್ಟಿ ಮಾಡಿ ಕೂತಿದ್ಯಾ. ಸತ್ಯವಾಗಿ ಗೊತ್ತಿಲ್ಲ ಅವ್ರ ಹತ್ರ. ಅರ್ಧ ರಾತ್ರಿ ಫೋನ್ ಮಾಡಿದ್ಯಾ, ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ? ಇಲ್ಲ, ಅವ್ರ ಹತ್ರ ನಾನು ತಮ್ಮನ್ನ ಮಾತಾಡಿಸ್ಬೇಕು ಅನ್ನೋದು ತುಂಬಾ ಬಹಳ ದಿನಗಳ ಆಸೆ. ಅದರಿಂದ ತಾವು ಇಷ್ಟೊತ್ಮೇಲೆ ನಮ್ಗೆ ತಾವು ಮಾತಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ. ಯಾರೋ ಹೇಳಿದ್ದು ಗೊತ್ತಾಗೋಕೆ, ಯಾರೋ ನಂಬರ್ ಕೊಟ್ಟಿದ್ದು, ಕೂಡ ಒಂದ್ ನಂಬರು ನನ್ನ ಹೆಂಡತಿನೇ ಹೇಳಿದ್ಲು. ಆಯ್ಮನ್ಗೆ ಯಾರು ಕೊಟ್ರು? ಅವ್ರು ನಿಮ್ ಫಾಲೋ ಮಾಡ್ತಾನೆ ಇದಾರೆ, ಅವ್ರ ಹತ್ರ ಸುಮಾರು ವರ್ಷ ಇದರಿಂದ ಎಲ್ಲ ಫಾಲೋ ಮಾಡ್ತಾ ಇದಾರೆ. ನೀವು ಹೇಳು, ಯಾರ ಮಾತಾಡಿದಾರ ಇವನ್ನ? ಇಲ್ಲ, ಮಾತಾಡಿಲ್ಲ ಅವ್ರ ಹತ್ರ. ಇವಾಗ ಕೊಡ್ಲೇ ಕೊಡ್ಲ ಅವ್ರ ಹತ್ರ ಕೊಡು. ನನ್ ಪಕ್ಕದಲ್ಲೇ ಇದಾರೆ. ಹಲೋ, ಏನಮ್ಮ? ಏನಮ್ಮ ನೀನು ಮನುಷ್ಯ ಸಾಲ ಮಾಡ್ದಂಗೆ ನೋಡಕ್ಕಾಗ್ಲಿಲ್ಲ ಅಲ್ಲೋ ನಿನ್ಗೆ? ಗಂಡನ ಕೈಯಲ್ಲಿ ಸಾಲ ಮಾಡಬಾರ್ದು ಅಂತ ಹೇಳೋ ಹೆಣ್ಣು ಬೇಕು ನಮ್ ಕರ್ನಾಟಕದಲ್ಲಿ? ಗಂಡ ನೀನು ಆಫೀಸ್ಗೆ ಹೋದ್ರೆ ಲಂಚ ತಗೋಬೇಡ ಅಂತ ಹೇಳುವಂತ ಹೆಣ್ಣು ಬೇಕು ನಮ್ ಕರ್ನಾಟಕದಲ್ಲಿ? ಉಪವಾಸ ಇದ್ರ ಪರವಾಗಿಲ್ಲ, ನೀನು ರಾಜಂತರ ಬದುಕು, ಗೌರವದಿಂದ ಬದುಕು ಅಂತ ಹೇಳೋ ಹೆಣ್ಣು ಬೇಕು ಈ ಕರ್ನಾಟಕದಲ್ಲಿ? ಏನ ಇದು, ಯಾರಿಗೋ ಬೇಕು ಆಸ್ತಿ? ಮನೆಗಳ ಮೇಲೆ ಮನೆಗಳು ಕಟ್ತಾರೆ, ಅಲ್ಲಿ ಬಾಡಿಗೆಗೆ ಬಂದವರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಭೂತದ ಮನೆ ಆಗತ್ತೆ, ಮತ್ತೆ ಯಾರು ಬರಲ್ಲ ಅಲ್ಲಿ. ಆಸ್ತಿನಂತೆ ಆಸ್ತಿ, ನೀವ್ ಎಷ್ಟಿರ್ಬೇಕು ಅಷ್ಟು ಮಾತ್ರ ಮನೆ ಮಾಡ್ಕೊಂಡು ಮಿಕ್ಕಿರೋದ್ ಬ್ಯಾಂಕಲ್ಲಿ ಹಾಕೊಳ್ರು, ಇನ್ನೊಬ್ಬರು ಜಾಗವನ್ನ ಯಾಕೋ ಕಸಿತೀರಿ ನೀವು? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲು ಚಾಚ್ಕೊಳ್ಳಿ, ಭೂಮಿ ಗಾಳಿ ನೀರು ಇದನ್ನ ಆಕ್ರಮಿಸ್ಕೋಬಾರ್ದು. ಕೈಲಾದಷ್ಟು ಅಪರಿಗ್ರಹ ಅಂತ, ನೀವ್ ಬಳಸದೇ ಇರೋ ವಸ್ತು ಪಕ್ಕದ ಮನೇಲಿ ಬಳಸಬೇಕಾಗಿರೋ ವಸ್ತು, ನಿಮ್ ಮನೇಲಿ ವೀಲ್ ಚೇರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಪಕ್ಕದ ಮನೇಲಿ ವೀಲ್ ಚೇರ್ ಬೇಕಿರೋಂತ ಪೇಷಂಟ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅಂತ ಅವ್ರಿಗೆ ಕೊಟ್ಬಿಡ್ಬೇಕು ಅದನ್ನ. ಏನಕ್ ಬೇಕಾಗಿತ್ತಿದು? ಬುದ್ಧಿವಂತರಾದ್ರೆ ಈಗ್ಲೂ ನೀವು ಪ್ರಾಪರ್ಟಿನ ಕೊಟ್ಬಿಟ್ಟು ಸಾಲ ತೀರಿಸ್ಬಿಟ್ಟು ನಗ ನಗುತ್ತಾ ಮಿಕ್ಕಿರೋ ದುಡ್ಡು ಲಾಭ ಬರುತ್ತೆ ಅದನ್ನ ಬ್ಯಾಂಕಲ್ಲಿ ಹಾಕೊಂಡು ಸುಖವಾಗಿರಿ, ಲಾಸ್ಗೆ ಮಾರಕ್ ಹೋಗ್ಬಿಡಿ, ಕೊರೋನಾ ಬಿಟ್ಟ ಮೇಲೆ ರೇಟ್ ಕಡಿಮೆ ಆಗ್ಬಿಡುತ್ತೆ.
ರೇಟ್ ಕಡಿಮೆ ಆದ್ಮೇಲೆ ನೀವು ಲಾಸ್ ಅಲ್ಲಿ ಮಾರಕೋಬೇಡಿ, ಸ್ವಲ್ಪ ದಿನ ಸಹಿಸಿಕೊಂಡು ನಿಮ್ ರೇಟ್ ನೀವು ಬಂದಾಗ, ಮನುಷ್ಯ ತುಂಬಾ ಬುದ್ಧಿವಂತ ಇದ್ದಾನೆ ನಿನ್ ಗಂಡ, ಇದೇ ಕೆಲಸ ಸಾಲ ಇಲ್ಲದೆ ಮಾಡಿದ್ರೆ ನಿನ್ನಷ್ಟು ಬುದ್ಧಿವಂತರ ಇರ್ತಿರ್ಲಿಲ್ಲ. ನಿನ್ ಗಂಡ ಒಳ್ಳೆ ಹುಡುಗ ಇದ್ದಾನೆ, ನಿನ್ ಕೈ ಹಿಡಿದಿರೋದು ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೋತಾನೆ, ಭಯ ಬಿಟ್ಟು ಆಯ್ತು ನಿನ್ ಮಾತು ಕೇಳದೆ ತಪ್ಪು ಮಾಡಿದಾನೆ, ಇನ್ನು ಮುಂದೆ ಮಾಡೋದಿಲ್ಲ. ಮಾಡ್ತೀಯನಾ? ಇಲ್ಲ ಅವ್ರ ಹತ್ರ. ಇನ್ಮೇಲೆ ಸಾಲ ಮಾಡ್ತೀಯನಾ? ಇಲ್ಲ ಅವ್ರ ಹತ್ರ ಮಾಡೋದಿಲ್ಲ. ಹಾಕ್ಲ ಈ ವಿಡಿಯೋ, ಇನ್ನಷ್ಟು ಜನಕ್ಕೆ ಬುದ್ಧಿ ಬರ್ಲಿ. ಖಂಡಿತ ಹಾಕಿ ಅವ್ರ ಹತ್ರ. ನಿಂಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ ನಿಮ್ಮಿಬ್ಬರಿಗೂ. ಹೇಳಿ ಅವ್ರ ಹತ್ರ. ನಿನಗೆ ಅಪ್ರತಿಮವಾದ ಮಕ್ಕಳು ಹುಟ್ಟಿದ್ದಾರೆ ಗೊತ್ತಾ ನಿಂಗೆ? ನಿನ್ನ ಮಗಳು ಒಂದೇ ದಿವಸದಲ್ಲಿ ಎರಡು ದೇಶ ಸುತ್ತುವಷ್ಟು ಇಂಪಾರ್ಟೆಂಟ್ ಪೊಸಿಷನ್ ಆಕ್ರಮಿಸ್ಕೋತಾಳೆ. ದೇಶ ವಿದೇಶಗಳೆಲ್ಲ ಸುತ್ತಾಡ್ಬಿಡ್ತಾಳೆ. ನಿನ್ನ ಬನ್ನಿಮ್ಮ ನೋಡ್ಕೋತೀನಿ, ನಿಮ್ಮ ಆಸ್ತಿಗಳೆಲ್ಲ ಮಾರ್ಕೊಂಬಿಡಿ, ನೀವು ನೀವೆಲ್ಲ ದಾನ ಮಾಡ್ಕೊಳ್ಳಿ, ನಾನ್ ಕೊಟ್ಟ ಹಣದಲ್ಲಿ ಬದುಕಿ ಅಂತಾಳೆ ಆ ಮಗು. ಇನ್ನು ಮುಖ ಅಂತೂ ಅವನ್ ಎಲ್ಲೋದ್ರೆ 20 ಜನ ಇರ್ತಾರ ಅವನ ಹಿಂದೆ. ಅವನು ಅವನು ರಾಜ್ ಅಂತರ ಬದುಕ್ತಾನೆ. ಇನ್ನು ನೀವು ಸಾಲ ಮಾಡಿದ್ಮೇಲೆ ಮಕ್ಕಳ ಬೆಳವಣಿಗೆ ಕಡಿಮೆ ಆಗತ್ತೆ, ಅದರಿಂದ ಸಾಲದಿಂದ ಬೇಗ ಮುಕ್ತರಾಗಿ. ಆಯ್ತು ಅವ್ರ ಹತ್ರ. ನಂದೊಂದು ಕೋರಿಕೆ ಅವ್ರ ಹತ್ರ. ಏಯ್ ಇನ್ನೂ ಎಷ್ಟೋ ಕೋರಿಕೆ ನಿಂದು ಬಿಡ. ಇಲ್ಲ ನಾನು ಬೇರೆದೇನು ನಾನು ಬಯಸಲ್ಲ. ನಂದೊಂದು ಆಸೆ ತಮ್ಮನ ಭೇಟಿಯಾಗಿ ನಾನು. ಅಯ್ಯೋ ಬಿಡ್ರೋ, ಸಾಕಾಗಿದೆ, 50 ವರ್ಷ ಆಗೋಗಿದೆ. ಇನ್ನೇನು ಭೇಟಿ? ಬೇಕಾದಷ್ಟು ಜನ ಭೇಟಿ ಮಾಡಿ ಆಯ್ತು, ಇನ್ನೇನು ಭೇಟಿ? ಹೌದು, ಹಿಂಗೆ ಹಿಂಗೆ ಆನ್ಲೈನ್ ಅಲ್ಲಿ ಎಲ್ಲಾರನು ಮಾತಾಡ್ಕೊಂಡಿರ್ತಾನೆ, ಒಳ್ಳೆ ಒಳ್ಳೆ ವಿಡಿಯೋಗಳಾಗ್ತಾನೆ. ನೀವು ಫೋನ್ ಮಾಡೋದು ಬಿಡ್ರೋ. ಇಲ್ಲ ಅವ್ರ ಹತ್ರ ನಂದೊಂದು ಆಸೆ, ದಯವಿಟ್ಟು ನೆರವೇರಿಸ್ಕೊಡಿ. ನಮ್ದು ಪಾದ ಸ್ಪರ್ಶ ಮಾಡ್ಬೇಕು ಅಂತ. ಯಾವನ ಇವನು ಪಾದ ಸ್ಪರ್ಶ? ಮತ್ತೆ ನೋಡು ನೀನು, ನಿನ್ ಮತ್ತೆ ಒರಿಜಿನಲ್ ಕಲರ್ ತೋರಿಸ್ತಾ ಇದೀಯ. ಯಾವನ ಇವನು? ನಿನ್ ಪಾದಕ್ಕಿಂತ ಗಲೀಜಾಗಿದೆ ನನ್ ಪಾದ. ಇಲ್ಲ ಹೌದು, ಹಾಗಿದ್ರು ನಮ್ಮ ಹಿಂದುತ್ವದಲ್ಲಿ ದೇವ್ರನ್ನ ನಂಬ್ತೀವಿ, ಮಾತಾಡೋ ದೇವ್ರು ಈಗ ನೀವೇನೆ. ಏನಕ್ಕೆ ಅಂದ್ರೆ ಎಲ್ರಿಗೂ ಮಾರ್ಗದರ್ಶನ ಕೊಟ್ಕೊಂಡು ಎಲ್ರಿಗೂ ಇದ್ ಮಾಡ್ಕೊಂಡು ಒಂದ್ ಇದ್ ಮಾಡ್ತಾ ಇದ್ರಿ. ನಂದೊಂದು ಆಸೆ, ದಯವಿಟ್ಟು ಅವ್ರ ಹತ್ರ ನಂಗೆ ನೆರವೇರಿಸ್ಕೊಡಿ. ಇವನ್ಗೇನೋ ಗೊತ್ತಾಗತ್ತೆ, ಯಾರು ಇವನ್ ಕಂಟ್ರೋಲ್ ಅಲ್ಲಿ ಇವನೇ ಇಲ್ಲ. ಆ ದೇವ್ರ ಎಲ್ಲಿ ಹಾಕಿದ್ರೆ ಅಲ್ಲಿ ಹೋಗ್ತಾ ಇರ್ತಾನೆ, ನದಿ ಮೇಲೆ ಹರ್ಕೊಂಡು ಹೋಗ್ತಾರ ಎಲೆ ತರ. ಇವನ್ಗೇನೋ ಗೊತ್ತಾಗತ್ತೆ ಯಾವಾಗ ಎಲ್ಲಿ ಮೀಟ್ ಮಾಡ್ತೀನಿ ಅಂತ. ದೇವ್ರು ಮೀಟ್ ಮಾಡಿಸಿದಾಗ ನೋಡೋಣ. ಓಕೆ, ದೇವ್ರ ಹಾಕಿರೋ ಎಲೆ ತರ ಆದ್ರೂ ನಾವು ದೇವ್ರ ಹಾಕಿರೋ ಹೂ ತರ ತಮ್ಮ ಹಿಂದೆ ಬರ್ತಾ ಇರ್ತೀವಿ. ದಯವಿಟ್ಟು ನನಗೊಂದೊಂದು ಅವಕಾಶ ಮಾಡಿಕೊಡಿ ಅದು ನನ್ಗೆ. ನಾ ಇವನ್ ಅವಾಗ ನೀನ್ ಬಂದ್ರೆ ಬೇಡ ಅಂತಾನೇನಾ? ಅಂತ ಸಂದರ್ಭದಲ್ಲಿ ಯಾಕೋ ಅವಕಾಶ ಮಾಡ್ಕೊಡೋದು? ಇವನ ಅಪ್ಪನ ಗಂಟೆನಾ ಪ್ರಪಂಚ ಅವಕಾಶ ಮಾಡ್ಕೊಡಕ್ಕೆ? ಸಿಕ್ಕಿರೋದನ್ನೆಲ್ಲ ಮೀಟ್ ಮಾಡ್ತಾನೆ ಬಿಡು. ನನ್ಗೆ ಎಲ್ಲಿ ತಾವು ಎಲ್ಲಿ ಸಿಕ್ತಿದೆ ಅಂತ ನನಗ್ ಗೊತ್ತಿಲ್ಲ. ನಾನು ತಮ್ಮನ್ನ ಭೇಟಿ ಮಾಡೋಕ್ ತುಂಬಾ ಆಸೆ ಇದೆ. ನಿನ್ ಭೇಟಿ ಮಾಡಲ್ವೋ? ನೀನ್ ಫಸ್ಟ್ ಸಾಲ ವಿಮುಕ್ತನಾಗು, ಮತ್ತೆ ನೋಡೋಣ ಬಿಡು. ಖಂಡಿತ ಆಗ್ತೀನಿ, ತಾವ್ ಹೇಳದ್ ಮೇಲಿಂದ ಖಂಡಿತ ಆಗ್ತೀನಿ. ನಾನ್ ಆಸೆ ಪಟ್ಟಿದ್ದು ಅವ್ರ ಹತ್ರ, ನಾನು ನಂಬಿ ಬಂದಂತ ಧರ್ಮ ಪತ್ನಿಗೆ ಮಕ್ಕಳಿಗೆ ಮೋಸ ಮಾಡಬಾರ್ದು. ಬಿಡ ನೀನು, ಒಳ್ಳೆ ಹುಡುಗ ನೀನು. ಬಿಡ ಬಿಡ ಫೋನು, ಸಾಕು ಬಿಡ. ಎಷ್ಟು ಗಂಟೆ ಆಯ್ತು? ಪಿಕ್ಚರ್ ಮಾಡ್ಬೋದು ಜನ, ಒಂದು ಪಿಕ್ಚರ್ ತೋರಿಸ್ತಾರೆ 20 ನಿಮಿಷದಲ್ಲಿ, ಒಂದು ಶಾರ್ಟ್ ಮೂವಿ ಆಗತ್ತೆ. ಏನೋ ಇದು ಟೈಮ್ ಪಾಸ್. ಹಲೋ ಆಹಾರ ಹತ್ರ. ನಿಜವಾಗ್ಲೂ ದೇವ್ರು ಎಲ್ಲಾ ಕಡೆನು ಇರಲ್ಲ, ಆದ್ರೆ ದೇವ್ರು ದೇವ್ರ ತರ ನೀವು ಎಲ್ಲಾರ್ಗು ಮಾರ್ಗದರ್ಶನ ಮಾಡ್ಕೊಂಡು ಹೀಗೆ ಸದಾ ನಗ್ನಗ್ತಾ ನೀವು ಖುಷಿಯಾಗಿ ಹೀಗೆ ಇರಿ. ಓಕೆ, ನಮ್ಮ ಅಯ್ಯೋ ಆಶೀರ್ವಾದ. ಆಶೀರ್ವಾದ ತಾಯಿ, ದೇವ್ರು ನೀನು, ಶ್ರೀಮಾತೆ ಕಣ ನೀನು. ನಿಮ್ಮ ಮಾರ್ಗದರ್ಶನದಲ್ಲಿ ತುಂಬಾ ಜನ ಬದ್ಲಾಗಕ್ಕಿದ್ದಾರೆ, ಬದ್ಲಾಗ್ಬೇಕು ಅವ್ರೂ. ಯಾಕಂದ್ರೆ ಈಗಿನ ಪ್ರಪಂಚ ನಾವ್ ಅನ್ಕೊಂಡಂಗಿಲ್ಲ. ಆಯ್ತಮ್ಮ, ಸಂತೋಷ. ನಿಮ್ಮಂತವ್ರು ಇರೋದ್ರಿಂದ ಅಟ್ಲೀಸ್ಟ್ ಹೋಗ್ತಾರ ಈ ನಮ್ ಯುವ ಪೀಳಿಗೆ ಆಗ್ಲಿ, ಯಾರ್ ಈಗ ಯಾರು ದಾರಿ ತಪ್ಪಿರ್ತಾರೆ ಅವ್ರಿಗಿದೆಲ್ಲ ನೀವ್ ಮಾತಾಡಿ ನಿಮ್ ಮೋಟಿವೇಶನ್ ಇಂದ ಅವ್ರ ಬದ್ಲಾದ್ರೆ ಅದೇ ಸಾಕು. ನಿನ್ ಹೆಸರೇನು? ಮಂಗಳಾ ಗೌರಿ. ಮಾತಾಡಿದ್ಯಾ ನನ್ನ? ಇಲ್ಲ, ನಿಮ್ದು ಪ್ರತಿಯೊಂದು ವಿಡಿಯೋನು ನಾನು ರಾತ್ರಿ 12 ಗಂಟೆ ತನಕನು ನಾನು ಕೇಳಿಸ್ಕೊತಾ ಇರ್ತೀನಿ. ಇವ್ರ ಅದೇ ಹೇಳ್, ನಾನು ತುಂಬಾ ಬೇರೆ ಎಲ್ಲ ನೋಡಕ್ ಹೋಗಲ್ಲ ನಾನ್ ಏನಿದ್ರು ಈ ತರ ಮೋಟಿವೇಶನ್ ಮಾತುಗಳು. ಮತ್ತೆ ನನ್ಗೆ ನನ್ಗೆ ಮೋಟಿವೇಶನ್ ಅಂತಂದ್ರೆ
ಬೇರೆಯವ್ರಿಗೆ ನೀವು ಹೇಳ್ಕೊಡ್ತಿರಲ್ಲ ಈ ತರ ಮಾಡು ಈ ತರ ಬದುಕು ಅದು ಎಲ್ಲಾರು ಹೇಳ್ಕೊಡಲ್ಲ. ಯಾರೋ ನಾಲ್ಕೈದು ಜನ ದೇವ್ರು ಕಳಿಸ್ಕೊಟ್ಟಿದ್ದಾರೆ, ಅವರು ಮಾತಾಡೋ ವಿಡಿಯೋ ಇನ್ನೊಬ್ಬರಿಗೆ ಉಪಕಾರ ಆಗ್ಲಿ ಸರ್ ಅಂತ ಹೇಳಿ ಹಾಕೊಡ್ತಾರೆ. ದೇವರೇ ಮಾಡ್ತಾ ಇದಾರೆ. ದೇವ್ರು ಎಲ್ಲಾ ಕಡೆನು ಇರಕ್ ಆಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡ್ದ. ತಾಯಿನ ನೆಕ್ಸ್ಟ್ ಈಗ ನೀವಿವಾಗ ನನ್ಗೆ ಏನ್ ಮಾತಾಡ್ಬೇಕು ಅಂತ ಹೇಳಕ್ ಖುಷಿನೂ ಆಗ್ತಾ ಇದೆ. ಮತ್ತೆ ನಿಮ್ ಜೊತೆ ತುಂಬಾ ನಾನು ನಿಮ್ ವಿಡಿಯೋ ನೋಡಿದಾಗ ನಿಮ್ ಹತ್ರ ಮಾತಾಡ್ಬೇಕು, ನಿಮ್ಮನ್ನ ನೋಡ್ಬೇಕು ಅಂತೆಲ್ಲ ನಾನು ಇದ್ ಮಾಡ್ತಾ ಇದ್ದೆ. ಫಸ್ಟ್ ನೀವು ಅಮ್ಮಿ ಅಂತ ಮಾತಾಡ್ತಿದ್ರಲ್ಲ, ಆಗ ನನ್ಗೆ ಏನ್ ಅಮ್ಮಿ ಅಂತ ಮಾತಾಡ್ತಾರೆ ಅಂತ ಅಲ್ಲಿಂದ ನಾನು ನಿಮ್ ವಿಡಿಯೋಗಳನ್ನ ನೋಡಕ್ ಶುರು ಮಾಡಿದ್ದು. ಆದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ಜನ ಬದ್ಲಾಗ್ತಾರೆ, ಬದ್ಲಾಗಕ್ಕೆ ಟೈಮ್ ಕೊಡ್ಬೇಕು ಅಷ್ಟೇ ಜನಗಳಿಗೆ. ಈಗ ನೀವ್ ಚೆನ್ನಾಗಿರಿ, ನಿಮ್ಮನ್ನ ನಾವು ಭೇಟಿಯಾಗಕ್ ನಾವು ಬರ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ. ದೂರ ಇದ್ದಾನೆ, ಇವನು ಮುಂಬೈಯಲ್ಲಿದ್ದಾನೆ. ಮುಂಬೈಯಲ್ಲಾದ್ರೂ ನಾನ್ ಬರ್ತೀನಿ ನಾನು. ಆದ್ರೆ ನನಗೆ ಇದೆಲ್ಲ ಈ ಕರೋನಾ ಎಲ್ಲ ಇರೋದ್ರಿಂದ. ಇಲ್ಲ ಇಲ್ಲ, ನೀವು ಸಾಲ ಮುಕ್ತರಾಗಿ ಫಸ್ಟ್ ಸಾಲ ಇಲ್ದೇ ಇರೋರ್ನೇ ಅವ್ರ ಹತ್ರ ಮಾತಾಡೋದು. ಓಕೆ, ಇಲ್ಲ ಖಂಡಿತ ಅವ್ರ ಹತ್ರ ನಾನು ನಾವು ಮಾಡ್ತೀವ ಅದನ್ನ. ನಾನ್ ಫಸ್ಟೇ ಹೇಳಿದ್ದೆ ಇವ್ರಿಗೆ ಬೇಡ ಅಂತ. ಇದೆಲ್ಲ ನನ್ಗೆ ಸಾಲ ಮಾಡೋದ್ ಇಷ್ಟ ಆಗಲ್ಲ. ಬೇರೆಯವ್ರು ಬಂದು ನಮ್ಮನ್ನ ಕೇಳ್ಬಾರ್ದು ಅಂದ್ರೆ ಎಲ್ಲೂ ಬಡ್ಡಿಗ್ ಸಾಲ ಮಾಡಿಲ್ಲ. ತಪ್ಪು ತಪ್ಪೇ ನಮ್ಮ. ಹೌದು ಹೌದು, ಅವ್ರ ಹತ್ರ ಅದು ನಾನ್ ಫಸ್ಟೇ ಹೇಳಿದ್ದೆ ಅವ್ರಿಗೆ ಸಾಲ ಮಾಡಬಾರ್ದು, ಹಾಗೆ ನಾವೇ ದುಡ್ಡು ಕಟ್ಟಬೇಕು ಅಂತ. ಆಯ್ತು, ಇಲ್ಲ ನಮ್ಗೆ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡ್ಬೇಕು ಅವ್ರ ಹತ್ರ. ಇಲ್ಲ ಇಲ್ಲ, ಹೌದು ವಿಶ್ ಮಾಡ್ತೀವಿ, ಆಶೀರ್ವಾದ ಮಾಡಲ್ಲ, ವಿಶ್. ನೀವು ನನ್ಗಿನ ದೊಡ್ಡವರು, ನಾನು ವಿಶ್ ಮಾಡ್ಬೋದು ಅಷ್ಟೇ, ಆದ್ರೆ ಆಶೀರ್ವಾದ ಮಾಡೋ ಇದು ನಮ್ಗಿಲ್ಲ. ನಿಮ್ಮ ಆಶೀರ್ವಾದ ನಮ್ ಮೇಲೆ ಇರ್ಬೇಕು, ನಮ್ ಮಕ್ಳ ಮೇಲೆ ಇರ್ಬೇಕು, ಎಲ್ಲಾರ ಮೇಲೂ ಇರ್ಬೇಕು. ಆಯ್ತಮ್ಮ, ತುಂಬಾ ಪವಿತ್ರನಂತೆ ಮಳವಳ್ಳಿ ಮಂಡ್ಯ ಇವೆಲ್ಲ ತುಂಬಾ ಮಾಂಡವಿ ಮಹರ್ಷಿಗಳು ತಪಸ್ ಮಾಡಿರೋ ಕ್ಷೇತ್ರ. ಈ ಕಡೆ ಕಣ್ವ ಮಹರ್ಷಿಗಳು ತಪಸ್ ಮಾಡಿರೋ ಕ್ಷೇತ್ರ, ಶಕುಂತಲೆ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿರೋ ಕ್ಷೇತ್ರಗಳವೆಲ್ಲ ದುಷ್ಯಂತನ ಪರಿಣಯ ಆಗಿದ್ದು ಅಲ್ಲೇ. ನಿಮ್ಮ ಮತ್ತೆ ಈ ಕಣ್ವ ನದಿ ಇದೆಯಲ್ಲ, ಕಣ್ವ ಡ್ಯಾಮ್, ಅಲ್ಲಿಂದ ಮಾಂಡವಿ ನಿಮ್ಮೂರು ಎಲ್ಲ ಇದೆಯಲ್ಲ ಮಂಡ್ಯ, ಅದ್ರ ನಡುವೆ ಅದು ಮತ್ತೆ ಪಾಂಡವಪುರ ಇವೆಲ್ಲ ಏನು ಪವಿತ್ರವಾದ ಕ್ಷೇತ್ರಗಳು. ಅಯ್ಯೋ, ನೀವ್ ಬನ್ನಿ, ನಿಮ್ಗೆ ಈ ಕಡೆ ಎಲ್ಲ ನೋಡುವಂತ ತುಂಬಾ ಇದೆ. ನೀವ್ ನೋಡ್ತಾ ಇರ್ತೀರ, ನಿಮ್ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ಮದ್ದೂರು ಇವೆಲ್ಲ ಎಂತಹ ಪವಿತ್ರವಾದ ಕ್ಷೇತ್ರಗಳು. ತಲಕಾಡು, ಉತ್ತರ ಭಾರತದಿಂದ ಋಷಿಗಳು ವಿಂಧ್ಯ ಪರ್ವತವನ್ನ ದಾಟಿ ಬರೋದೇ ತಲಕಾಡಲ್ಲಿ ತಪಸ್ಸು ಮಾಡ್ಬೇಕು ಅಂತ. ಎಂತ ಬೇಸ್ ಅದು, ಎಂತ ಭೂಮಿ ಅದು, ಪವಿತ್ರ ಭೂಮಿ ಅದು. ಅದೇನೆ, ತಮ್ಮನ್ನ ಭೇಟಿ ಮಾಡಕ್ಕೆ ನಮ್ಗೆ ಒಂದು ಅನುವು ಮಾಡ್ಕೊಡಿ. ನಾವೆಲ್ಲ ಇಪ್ಪತ್ತೈದು ನಿಮಿಷ ಆಗೋಯ್ತು, ಇಡ್ತೀನೋ ಅವ್ರ ಹತ್ರ. ದಯವಿಟ್ಟು ನಮ್ಮ ಸಾಲ ಮುಕ್ತರಾಗಿ ಬರ್ತೀವಿ. ನನಗೆ ತುಂಬಾ ನೋವುಗಳಿದೆ, ನನ್ನ ಅಂಗಡಿಗೆ ಯಾರು ಬರ್ತಲ್ಲ, ಅದಕ್ಕೊಂದು ಒಂದು ನನಗೆ ಏನಾರು ಒಂದು. ಅಲ್ಲ ಅದು ಅದು ಬರುತ್ತೆ ಬಿಡು, ಸಾಲ ಮುಕ್ತನಾಗು, ನೀನ್ ಕೆಲವೆಲ್ಲ ಮಾರ್ಬಿಡು ಅಂಗಡಿಗಳು. ಓಕೆ, ಹೌದಾ? ಸಾಲ ಮುಗಿಯೋವರೆಗೂ ಕೆಲವು ಅಂಗಡಿಗಳನ್ನ ಮಾರ್ಬಿಡು, ದುಡ್ಡು ಸಿಗತ್ತೆ, ಅದರಿಂದ ಸಾಲ ತೀರಿಸ್ಬಿಡು, ಮಿಕ್ಕಿರೋ ಅಂಗಡಿಗಳನ್ನ ಬಾಡಿಗೆ ಕೊಡು. ಓಕೆ, ನಾನೀಗ ಸಾಲ ಮುಕ್ತನಾಗ್ತೀನಿ. ಸಾಲ ಮುಕ್ತನಾದ್ಮೇಲೆ ತಮ್ ದರ್ಶನ ಮಾಡಕ್ಕೆ ನೋಡು, ನಾನೇ ಇಟ್ಬಿಡ್ತೀನಿ ಅಷ್ಟೇ ಫೋನ್. ಇವನಿಂದ ಬಿದ್ದಿದ್ರಿ ನೀವು, ಇಡ ಫೋನ್. ಇಲ್ಲ ಇಲ್ಲ, ದಯವಿಟ್ಟು ಇಡಬೇಡಿ ಅವ್ರ ಹತ್ರ. ನನಗೊಂದು ಇದೊಂದು ದಯವಿಟ್ಟು ತಾವ್ ಹೇಳ್ಬಿಡಿ, ನಾನು ಯಾರನ್ನು ನಾನು ಇದ್ ಮಾಡುದಿಲ್ಲ. ನಾ ತಿಮ್ಮಪ್ಪ ನಮ್ದು ನಮ್ಮ ಮನೆ ದೇವ್ರನ್ನ, ನಾನು ತಮ್ಮನ್ನ ಭೇಟಿ ಮಾಡಕ್ಕೆ ನಾ ಸಾಲ ಮುಕ್ತನಾಗಿ ಬರ್ತೀನಿ ನೀವ್ ಹೇಳ್ದಂಗೆ. ಓಕೆ ಓಕೆ, ತಮ್ಮನ್ನ ಯಾವ ಭೇಟಿ ಮಾಡ್ಲಿ? ಅದೇ ಈ ಸಾಲ ಮುಕ್ತನಾದ್ಮೇಲೆ ಬಂದು ಭೇಟಿ ಮಾಡಿ, ಆಯ್ತಾ? ನಾನು ಅಲ್ಲಿಗೆ ಬಾಂಬೆಗೆ ಬರಲ್ಲ, ನೋಡೋಣ ಅವಾಗ ಎಲ್ಲಿದ್ರೆ. ಇವನೇ ಮಂಡ್ಯಾಗ ಬಂದ್ರೆ ಏನ್ ಮಾಡ್ತೀಯ? ಓಕೆ ದರ್ಶನ, ತಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅವ್ರ ಹತ್ರ ತಮಗೆ ಧನ್ಯವಾದಗಳು, ಹಾಗೇನೆ ತಮ್ಮ ಮಾರ್ಗದರ್ಶನ ಎಲ್ರಿಗೂ. ಭಗವಂತ ತಮಗೆ ಆರೋಗ್ಯ ಭಾಗ್ಯ ಕೊಡ್ಲಿ.
ಅಂತ ಕೇಳೋದು.